ಬನ್ನಿ ಸರ್ ಅಂತ ಹೇಳಿ ಸ್ವಲ್ಪ ಮೇಡಮ್ ಕಳ್ಳೆ ಅಂತ ಸಾಕ್ ಬಿಡಿ ಸರ್ ಫ್ರೂಟ್ಸ್ ಬಿಡಿ ಸರ್ ಸಾಕು ಅದು ಕಳಿಸಿ ಬಿಡಿ ಓಕೆ ಥ್ಯಾಂಕ್ ಯು थैंक यू ಸಂತೋಷ ಅನ್ಸುತ್ತೆ. ಆದರೆ ಪುನೀತ್ ಅವನೇ ಆ ಥರ ಕೆಲಸ ಮಾಡಿದ್ದಾನೆ. ಇದಾಗಲೂ ಕೂಡ ಲಕ್ಷಾನುಗಟ್ಟಲೆ ಜನರಿಗೆ ಸಾವಿರಾರುಗಟ್ಟಲೆ ಬದುಕನ್ನು ಕೊಡುವಂಥ ಕೆಲಸ ಮಾಡಿದ್ದಾನೆ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನು ಪ್ರತಿಯೊಂದು ಮೂಲೆ ಮೂಲೆಗೂ ತಲುಪಿಸುವಂಥ ಸಾಂಸ್ಕೃತಿಕ ರಾಯಭಾರಿಯಾಗಿ ಬರೀ ಕರ್ನಾಟಕದ ಆಸ್ತಿ ಅಷ್ಟೇ ಅಲ್ಲ, ಇಡೀ ದಕ್ಷಿಣ ಭಾರತದ ಅಥವಾ ಭಾರತ ದೇಶದ ಒಬ್ಬ ಪ್ರಬುದ್ಧ ನಟನಾಗಿ ಬೆಳೆದಿರೋದು, ಕಲಾವಿದರ ಜೊತೆಗೆ ತಾನೊಬ್ಬ ಅತ್ಯುನ್ನತ ಸಮಾಜ ಸೇವಕ ಅಂತೇಳಿ ಎಲ್ಲಿಯೂ ತೋರಿಸ್ಕೊಡದೆ ತನ್ನ ಸಮಾಜ ಸೇವೆಯನ್ನು ಹಾಗೆಯೇ ಗೌಪ್ಯವಾಗಿ ಮುಂದುವರಿಸಿಕೊಂಡಿದ್ದು. ಬಟ್ ಅವನು ಆರಿಸಿಕೊಂಡಿದ್ದ ಪಾತ್ರಗಳು ಆ ಪಾತ್ರಗಳಲ್ಲಿ ಜೀವಂತವಾಗಿದ್ದು ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಈ ಎಲ್ಲವೂ ಸೇರಿ ನಾನು ಅದನ್ನೇ ಹೇಳ್ತಿದ್ದೆ, ಪೂರ್ಣಿಮಾನು ನಾವು ಮಾಡ್ತಿದ್ವಿ. ನಮಗೆ ಈ ದಿನದ ಒಂದು ಕಲ್ಪನೆ ಕೂಡ ನಮಗಿರಲಿಲ್ಲ. ಯಾಕೆಂದರೆ ಈ ಥರ ದಿನಗಳು ಅವನಿಲ್ಲದ ದಿನಗಳು ಅನ್ನೋ ಥರ ಆಗ್ತದೆ. ಆದರೆ ದೈಹಿಕವಾಗಿ ಮಾತ್ರ ಪುನೀತ್ ಇಲ್ಲ ಅಷ್ಟೇ, ಇವತ್ತು ಜನನ ಆಗಿದ್ದ ಅಥವಾ ಒಂದು ವಾರದ ಹಿಂದೆ ಜನನ ಆಗಿದ್ದ ಇಲ್ಲಿಯ ಪ್ರೇಸತೋರ್ನ ಒಂದು ಹೆರಿಗೆ ಆಸ್ಪತ್ರೆ ರಮೇಶ್ ಅವರು ಡಾಕ್ಟರ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಆ ಮಕ್ಕಳ ತಂದೆ ತಾಯಿಯರು ಅವರು ತುಂಬ ಇಷ್ಟಪಟ್ಟು ಹೌದು ನಮ್ಮ ಮಕ್ಕಳಿಗೆ ಪುನೀತ್ ರಾಜ್ಕುಮಾರ್ ಹೆಸರನ್ನು ಇಡಬೇಕು ಅಂತೇಳಿ ಇದನ್ನು ಎನ್ ಎಸ್ ರವಿರವರು ಅವರನ್ನು ಕೋಆರ್ಡಿನೇಟ್ ಮಾಡಿ ಅವರೆಲ್ಲರೂ ಬಂದು ಇವತ್ತು ಇಷ್ಟು ಮಕ್ಕಳಿಗೆ ಪುನೀತ್ ರಾಜ್ಕುಮಾರ್ ಹೆಸರು ನಮ್ಮ ಮಗನಿಗೆ ಇಡಿ ಅಂತ ಕೇಳಿಕೊಂಡು ಇವತ್ತು ಅವರ ಮನೆಯ ಕುಡಿ ಪೂರ್ಣಿಮಾ ರಾಜ್ಕುಮಾರ್ ಅವರು ಬಂದು ಇಲ್ಲಿ ಒಂದು ನಾಮಕರಣ ಮಾಡಿರೋದಿದೆ. ಮತ್ತೆ ಪುನೀತ್ ನಮ್ಮ ಜೊತೆ ಒಬ್ಬನಾಗಿ ಅಲ್ಲ, ಒಂಬತ್ತು ಮಕ್ಕಳಾಗಿ ಮತ್ತೆ ಬಂದಿದ್ದಾನೆ ಕರ್ನಾಟಕಕ್ಕೆ. ಆ ಮಕ್ಕಳಿಗೆಲ್ಲ ಒಳ್ಳೆಯದಾಗಿ ಆ ಮಕ್ಕಳಿಗೆಲ್ಲರಿಗೂ ಆರೋಗ್ಯ ಭಾಗ್ಯ ಮತ್ತು ಅದು ಎಲ್ಲ ಮಕ್ಕಳು ಕರ್ನಾಟಕ ರಾಜ್ಯದ ಒಳ್ಳೆಯ ಪ್ರಜೆಗಳಾಗಿ ಬೆಳೀಲಿ ತಂದೆ ತಾಯಿ ಹೆಸರು ತಂದುಕೊಡ್ತೀವಿ. ರಿಲೀಸ್ ಆಗುತ್ತೆ.
ಆಮೇಲೆ ಅಫ್ಕೋರ್ಸ್ ತುಂಬ ಹೆಚ್ಚಿನ ಗೆಟಪ್ಸ್ ಇದೆ ಇರುವಂಥ ಸಿನಿಮಾ ಪುನೀತ್ನ ನಾನಾ ಅವತಾರಗಳಲ್ಲಿ ನೋಡುವಂಥ ಸಿನಿಮಾ. ಯಾಕಂದರೆ ಆ ನಿರ್ದೇಶಕ ಹೇಳಿದ ಪ್ರಕಾರ, ಯಾಕಂದರೆ ಆ ಚಿತ್ರದಲ್ಲಿ ಪಾತ್ರ ಮಾಡಬೇಕಿತ್ತು ನಾನು, ಕಥೆಯೆಲ್ಲ ಹೇಳಿ ಮಾತಾಡಿ ನನಗೆ ಅನಿವಾರ್ಯ ಕಾರಣಗಳಿಂದ ಆ ಚಿತ್ರದಲ್ಲಿ ಪಾತ್ರ ಮಾಡೋಕ್ಕಾಗಲಿಲ್ಲ. ಬಹದ್ದೂರ್ ಚೇತನ್ ಕೂಡ ಒಳ್ಳೆಯ ನಿರ್ದೇಶಕ ಬರಹಗಾರ, ಅದರಿಂದ ನಮಗೂ ಕೂಡ ತುಂಬ ಅದ್ರ ಬಗ್ಗೆ ಬಹಳ ನಿರೀಕ್ಷೆ ಅಂತೂ ಇದೆ. ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಾಗುತ್ತೆ, ಪುನೀತ್ ನಟಕ್ಕೆ ಚೆನ್ನಾಗಿ ಮಾಡಿರ್ತಾರೆ ಅಂತೇಳಿ ತುಂಬ ಆತಂಕನೂ ಇದೆ ಒಂದು ರೀತಿ. ಅದೇ ಈ ಥರದ್ದು ಏನು ಬರಬಾರ್ದು ಅಷ್ಟೇ, ಈ ಥರ ಯಾರಿಗೂ ಬರಬಾರ್ದು, ಯಾವ ಕಲಾವಿದರಿಗೂ ಅಷ್ಟೇ ಬೇಡ್ಕೊಳ್ತೀನಿ. ಪುನೀತ್ ನನ್ನ ಆಶೀರ್ವಾದ ನಮ್ಮೆಲ್ಲರ ಮೇಲೆ, ನಮ್ಮ ಎಲ್ಲ ಚಿತ್ರರಂಗಗಳ ಮೇಲೆ, ಹಾಗೆಯೂ ಎಲ್ಲ ಎಲ್ಲ ಒಳ್ಳೆಯ ಮನಸ್ಸುಗಳ ಮೇಲೆ ಇರ್ತದೆ ಅಂತ ನಾನು ಭಾವಿಸ್ತೀನಿ. ಯಾವ ಆಸ್ಪತ್ರೆಯಲ್ಲಿ ನಾವು ಕಾಕೃಷ್ಣನ ಆಸ್ಪತ್ರೆಯಲ್ಲಿ ಬಂದಿದ್ದೀವಿ. ನಾವು 3 ದಿನ ಆಯಿತು ಗಂಡು ಮಗುವಿಗೆ. ಪುನೀತ್ ರಾಜಕುಮಾರ್ ಅವರ ಅಕ್ಕ ಬಂದಿದ್ದರು, ಅವ್ರ ಹೆಸರು ನಾಮಕರಣ ಹೆಸರು ಪುನೀತ್ ರಾಜಕುಮಾರ್ ಹೆಸರು. ನಾ ತುಂಬ ಖುಷಿ. ಏನಕ್ಕಂದರೆ ಗಂಡು ಮಗು ಇದೆಲ್ಲ ಲಕ್ಕಿ ಅಲ್ಲ, ಅದಕ್ಕೆ ಪುನೀತ್ ರಾಜಕುಮಾರ್ ತುಂಬ ಇಷ್ಟ, ಎಲ್ಲರಿಗೂ ಇಷ್ಟ. ತಾರ ಮೇಡಮ್ ಕೂಡ ಬಂದಿದ್ದರು, ಅವರು ಪುನೀತ್ ರಾಜಕುಮಾರ್ ಸೌಂದರ್ಯ. ಅಭೇಣ ಅಭೇಣ ಒಂದು ಚೂರಿಂದ ಅಭೇಣ ಒಂದು ಚೂರಿಂದ ಜೇಮ್ಸ್ ಬಗ್ಗೆ ರೆಡಿಯಾ ಮತ್ತೆ ಅದನ್ನೇ ತಲೆ ತಪ್ಪು ನಮ್ಮ ಹತ್ರ ಬರ್ತಾ ಇದ್ದಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಆಚರಿಸೋಣ ಚೆನ್ನಾಗಿ ಹುಟ್ಟಿದ ಬಗ್ಗೆ. ಹಾಗೆ ಜೇಮ್ಸ್ ರಿಲೀಸ್ ಕೂಡ ಇದೆ, ಮತ್ತೆ ನಾವು ಅಪ್ಪನ ತೆರೆ ಮೇಲೆ ಥ್ಯಾಂಕ್ ಯು. ಅದೇ ಎಲ್ಲ ಪುನೀತ್ ರಾಜಕುಮಾರ್ ತುಂಬ ಇಷ್ಟ ಯಾರು ನಾಮಕರಣ ಮಾಡಿದ್ರು ಇವಾಗ ಇವ್ರು ಬಂದಿದ್ರಲ್ಲ ಪುನೀತ್ ರಾಜಕುಮಾರ್ ಅವರ ಸಿಸ್ಟರ್ ನಾಮಕರಣ ಮಾಡಿದ್ರು ತುಂಬ ಸಂತೋಷ. ಏನ್ ಅನ್ಸುತ್ತೆ ಈಗ ನೀವ್ ಏನಂತ ಇರ್ಬೇಕು ಅಂತ ಅನ್ಕೊಂಡಿದ್ರಿ? ನಾವು ಪುನೀತ್ ರಾಜಕುಮಾರೇ ಇರ್ಲಿ, ನಮ್ ಫ್ಯಾನ್ ಅಲ್ಲ, ಎಲ್ಲಾರ್ಗು ಇಷ್ಟ. ಎಲ್ಲರಿಗೂ ಇಷ್ಟ. ಈಗ ಅಪ್ಪು ಅಂತ ಕರಿತೀರಾ ಪುನೀತ್ ಅಂತ ಕರಿತೀರಾ? ಅದೇ ಅಪ್ಪನೂ ಕರಿತೀವಿ ಪುನೀತ್ ರಾಜಕುಮಾರ್. ಏ ಕ್ಯಾಮ್ರಾ ತೆಗಿರಿಂದಕ್ಕೆ ಪರಮತಿಯಿಂದ ಒಂದು ವಿಶೇಷವಾಗಿ ನಾ ಅಪ್ಪದ ಬರ್ತಡೇ, ಮಕ್ಕಳು ಜನನ ಮಾಡಿದ್ದಾರೆ, ಅವ್ರಿಗೆ ಅಪ್ಪ ಹೆಸರು ಇಡಬೇಕಂತ ನಮಗೆ ತುಂಬ ಇಷ್ಟ. ಯಾಕೆಂದರೆ ನಾವು ಅಪ್ಪಾಜಿ ತಿರ್ಕೊಂಡ ಮೇಲೆ ಆವಾಗ ಅಮ್ಮ ಕರ್ಕೊಂಬಂದು ಪಾರ್ವತಮ್ಮವ್ರಿಗ, ನಮ್ಮ ಅಪ್ಪು ಬಂದು ಅಪ್ಪ ಸರು, ನಮ್ಮ ರಾಘಣ್ಣ ಅವ್ರ ಫ್ಯಾಮಿಲಿ ಬಂದು ಆವಾಗ ಅಪ್ಪ ಹೆಸರು, ಆಮೇಲೆ ಮಂಗಳಕ್ಕೆ ನಮ್ಮ ಇವ್ರ ಪೂರ್ಣಿಮಾ ಲಕ್ಷ್ಮೀ ಸಲ ಮಾಡಿದ್ವಿ. ಈ ಸಲ ವಿಶಿಷ್ಟವಾಗಿ ಪುನೀತ್ ರಾಜ್ ಹೆಸರು ಇಡಬೇಕಂತ ನಾವು ಇದು ಮಾಡಿದ್ವಿ, ಅಪ್ಪ ಹೆಸರು ಇಡಬೇಕಂತ. ಅದಕ್ಕೆ 5 ಜನ ಮಕ್ಕಳಿಗೆ ಇವತ್ತು ಹೆಸರು ಪುನೀತ್ ರಾಜ್ ಎನ್ನ ಸವಿ ಪಾಕ್ತಾನೆ. ಹೊಸ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.